ನಮಸ್ತೆ ಗೆಳೆಯರೆ, ಇವತ್ತು ನಾವು ಸೂರ್ಯ ಮುದ್ರ ಅಂದ್ರೆ ಏನು ಅಂತ ಕಲಿಯೋಣ. ಇದು ಕಲಿಯುವ ವಿದ್ಯೆ, ತುಂಬಾ ಸುಂದರವಾದ ವಿಚಾರ, ಅದ್ಭುತವಾದ ವಿಚಾರ. ಸೂರ್ಯ ಮುದ್ರೆ ಅಂದ್ರೆ ಏನು ಅನ್ನುವುದಕ್ಕಿಂತ ಮುಂಚೆ ಮುದ್ರೆ ಅನ್ನುವುದನ್ನು ತಿಳಿದುಕೊಳ್ಳೋಣ. ಅದಕ್ಕೆ ಮುಂಚೆ ಇದು ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಸೂರ್ಯ ಮುದ್ರೆ ಅನ್ನುವುದನ್ನ ನಿಮಗೆ ತೋರಿಸ್ಕೊಡ್ತೀನಿ. ಇವತ್ತು ಬೆಳಗಿನ ಜಾವ ಸೂರ್ಯೋದಯದ ಸಮಯದಲ್ಲೂ ಮತ್ತೆ ಸೂರ್ಯಾಸ್ತದ ಸಮಯದಲ್ಲೂ ಸೂರ್ಯ ಮುದ್ರೆಯನ್ನು ನಾವು ಬಳಸ್ತೀವಿ. ಸೂರ್ಯ ಮುದ್ರೆ ಹೀಗಿರುತ್ತೆ ನೋಡಿ, ನೋಡಿ ಇದು ಸೂರ್ಯ ಮುದ್ರೆ ಕಾಣ್ತಾ ಇದೆಯಲ್ಲ ನೋಡಿ, ಇಲ್ಲಿ ಸೂರ್ಯನ ಕಣ್ಣು ಕಾಣುತ್ತೆ. ಇದನ್ನ ಕನ್ನಡದಲ್ಲಿ ಸೂರ್ಯನ ಕಣ್ಣು ಅಂತ ಕೂಡ ಕರೀತಾರೆ. ಅಂದ್ರೆ ಸೂರ್ಯನನ್ನ ನೋಡುವಂತಹ ಕಣ್ಣು, ಕಣ್ಣಿನ ಆಕೃತಿ ಬಂದಿದೆ ನೋಡಿ ಬೆರಳುಗಳ ಮಧ್ಯೆ. ಬೆಳಗಿನ ಜಾವ ಸೂರ್ಯನನ್ನ ನೋಡಿದ್ರೆ ಇದರಲ್ಲಿ ನಮಗೆ ಆ ಇನ್ಫ್ರಾರೆಡ್ ರೇಸು, ಅಲ್ಟ್ರಾ ವೈಲೆಟ್ ರೇಸು ಏನೂ ಸಿಗೋದಿಲ್ಲ. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನು, ಟೋಟಲ್ ನೀವೇನು ಅದನ್ನ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತಾರಲ್ಲ, ರಿಫ್ರಾಕ್ಟಿವ್ ರೇಸ್ ಮಾತ್ರ ನಮಗೆ ಬೀಳೋಂಗೆ ಇದು ಸಹಾಯ ಮಾಡುತ್ತೆ. ಅದೇನೇ ಇರಲಿ, ಅದು ವೈಜ್ಞಾನಿಕವಾಗಿ ಅದು ಅಲ್ವೋ ಹೌದೋ ನಮಗೆ ಅದರ ಬಗ್ಗೆ ಬೇಡ. ಇದು ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಈ ವಿದ್ಯೆ ಅನ್ನೋದನ್ನ ನಾವು ತಿಳಿದುಕೊಳ್ಳೋಣ. ಈ ಸೂರ್ಯ ಮುದ್ರೆಯನ್ನ ಮಾಡೋದು ಹೇಗೆ ಅನ್ನೋದನ್ನ ಇವತ್ತು ಕಲಿಯೋಣ. ಮತ್ತೆ ಇದರಿಂದ ಉಪಯೋಗಗಳ ಬಗ್ಗೆ ಮಾತ್ರ ಇವತ್ತು ಇವನು ನಿಮ್ಗೆ ತಿಳಿಸೋದಿಲ್ಲ. ಯಾಕಂದ್ರೆ ಯಾವುದನ್ನೇ ಆಗ್ಲಿ ಒಂದು ಉಪಯೋಗ ನೋಡಿ ಕಲಿಯೋದು ಒಳ್ಳೇದಲ್ಲ, ಅದು ಒಂದು ಆಸಕ್ತಿಯಿಂದ ಕುತೂಹಲದಿಂದ ಕಲಿಯುವಂಥದ್ದು. ಸಂಗೀತ ಆಗ್ಲಿ, ನೃತ್ಯ ಆಗ್ಲಿ, ಅದೊಂದು ಕುತೂಹಲ, ಅದೊಂದು ಆಸಕ್ತಿ. ಮುದ್ರೆಯಿಂದ ನಮ್ಮಲ್ಲಿರುವ ಆಸಕ್ತಿ ಹೆಚ್ಚತ್ತೆ. ಮುದ್ರೆ ಅಂದ್ರೇನೆ ಇನ್ವರ್ಟರ್ ಅಂತ ತಿಳ್ಕೊಳ್ಳಿ ಈ ಮಾಡರ್ನ್ ವೈಜ್ಞಾನಿಕ ಭಾಷೆಯಲ್ಲಿ. ಅಂದ್ರೆ ನಮ್ಮ ಒಳಗೆ ಪುರುಷ ಅನ್ನುವ ವಿದ್ಯುತ್ ಸಂಚಾರ ಆಗ್ತಾ ಇರುತ್ತೆ. ನಮ್ಮ ಶರೀರ ಪ್ರಕೃತಿ ಅಂತ ಅನ್ನಿಸ್ಕೊಂಡಿದೆ. ಆ ಪುರುಷ ಪ್ರಕೃತಿಗಳ ಸಮ್ಮಿಲನವೇ ನಮ್ಮ ಜಗತ್ತು ನಡೀತಾ ಇರುವಂತಹ ಪ್ರತಿಯೊಂದು ಜೀವರಾಶಿಯ ಜಗತ್ತು, ಪ್ರತಿಯೊಂದು ಜೀವರಾಶಿಯ ದೇಹ ನಡೀತಾ ಇರೋ ವಿಧಾನವನ್ನ ಪ್ರಕೃತಿ ಪುರುಷರ ಸಮ್ಮಿಲನ ಅಂತ ಹೇಳ್ತಾರೆ. ಅದೇ ಪುರುಷ ಸೂಕ್ತ ಹೇಳುತ್ತೆ. ಆ ಎಲೆಕ್ಟ್ರಿಸಿಟಿ ನಮ್ಮಲ್ಲಿ ಒಂದು ನಡೀತಾ ಇದೆಯಲ್ಲ, ಶಕ್ತಿ, ಆ ಎನರ್ಜಿ, ಅದನ್ನ ಪುರುಷ ಅಂತಾರೆ. ಆ ಎನರ್ಜಿಯ ಇನ್ವರ್ಟರೇ ಮುದ್ರೆ. ಮುದ್ರೆ ಅನ್ನುವುದು ಸನಾತನ ಧರ್ಮದ ದಕ್ಷಿಣಾಮ್ನಾಯದಲ್ಲೂ ಪೂಜೆಗಳಲ್ಲಿ ನಾವು ಮುದ್ರೆಗಳನ್ನು ಬಳಸ್ತೀವಿ. ವಾಮ ಅಂದ್ರೆ ಎಡಭಾಗದ ಪಂಕ್ತ, ಎಡಪಂಕ್ತ ಬಲಪಂಕ್ತ ಅಂತ ಒಂದಿದೆ ದೈವ ವಿಚಾರಗಳಲ್ಲಿ. ಶಿವನನ್ನು ಒಲಿಸ್ಕೊಳ್ಳಿಕ್ಕೆ ಎಡಪಂಕ್ತದವರು ಸಿದ್ಧರಿದ್ದಾರೆ, ಬಲಪಂಕ್ತದವರು ಸಿದ್ಧರಿದ್ದಾರೆ. ಅವರು ಅಘೋರಿಗಳು ಅಂತ ಹೇಳ್ತಾರೆ. ಅವರು ಕೂಡ ಪಂಚ ಮಕಾರಗಳಲ್ಲಿ ಮುದ್ರೆಯನ್ನು ಬಳಸ್ತಾರೆ. ಮುದ್ರೆ ಮಕಾರದಿಂದ ಶುರುವಾಗುತ್ತೆ. ಮಧ್ಯ ಮಾಂಸ ಮೀನ ಮೈಥುನ ಮುದ್ರ ಅಂತ ಐದು ಮಕಾರಗಳಲ್ಲಿ ಅವರು ಆರಾಧನೆ ಮಾಡ್ತಾರೆ. ನಮ್ಮಲ್ಲಿ ಮುದ್ರೆ ಇದೆ, ನೃತ್ಯದಲ್ಲಿ ಮುದ್ರೆ ಇದೆ, ಸಂಗೀತದಲ್ಲಿ ಮುದ್ರೆ ಇದೆ, ಯೋಗದಲ್ಲಿ ಮುದ್ರೆ ಇದೆ, ಆಸನದಲ್ಲಿ ಮುದ್ರೆ ಇದೆ. ಮುದ್ರೆ ಇಲ್ಲದ ಯಾವುದೇ ವಿದ್ಯೆನೇ ಇಲ್ಲ. 64 ವಿದ್ಯೆಗಳಲ್ಲಿ ಮುದ್ರೆ ಇದೆ. ಎಷ್ಟು ರೋಗಗಳು ವಾಸಿ ಮಾಡುವಂತ ಶಕ್ತಿ ಅದಕ್ಕಿದೆ. ಆದ್ರೆ ಅದನ್ನು ನಾವು ಮಾತಾಡೋದು ಬೇಡ. ಇವಾಗ ಫಲಾಫಲಗಳು ದೇವರಿಗೆ ಬಿಡೋಣ. ಇದೊಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಇವತ್ತು ನಮಗೆ ಹತ್ತಿರದ ದೇವ ಯಾರು, ಕಣ್ಣಿಗೆ ಕಾಣುವ ದೇವ ಯಾರು, ನಮಗೆ ಕಣ್ಣಿಗೆ ಕಾಣುವ ದೇವರು ಯಾರು, ನಮ್ಮ ತಾಯಿ ಮತ್ತೆ ನಮ್ಮ ತಂದೆ ಮತ್ತೆ ನಮ್ಮ ಗುರುಗಳು, ಹಿರಿಯರು, ಒಡಹುಟ್ಟಿದವರು, ನಮ್ಮ ಕಣ್ಣಿಗೆ ಕಾಣುವ ಚಲಿಸುವ ಪ್ರತಿಯೊಂದು, ಚಲಿಸದ ಪ್ರತಿಯೊಂದು ದೇವರೇ. ಆದರೆ ಅತ್ಯಂತ ಎತ್ತರದ ದೇವರು, ನಮ್ಮ ಭೂಮಿಯನ್ನು ಸಲಹುತ್ತಿರುವ ಕಣ್ಣಿಗೆ ಕಾಣುವ ದೇವರು ಚಂದ್ರ, ಆದ ನಂತರ ಸೂರ್ಯ. ಆ ಸೂರ್ಯನ ಒಂದು ಮುದ್ರೆ ಇದೆ, ಅದನ್ನ ನಿಮಗೆ ಬಿಗಿನಿಂಗ್ ಅಲ್ಲೇ ತೋರಿಸಿದ್ದಾಯ್ತು. ಅದನ್ನ ಹೇಳಿಕೊಡ್ತಾನೆ ಇವನು. ಗೊತ್ತಿಲ್ಲದೆ ಇರೋರಿಗೆ ಕಲಿಯಿರಿ. ನಮ್ಮ ಕರ್ನಾಟಕ ಎಂತಹ ರಾಜ್ಯ ಅಂದ್ರೆ ಲಕ್ಷಾಂತರ ಜನಕ್ಕೆ ಈ ಮುದ್ರೆ ಗೊತ್ತು. ಯಾಕಂದ್ರೆ ಪೂರ್ವಜರಿಂದ ಹರಿದು ಬಂದಂತಹ ವಿದ್ಯೆ ಇದು. ಆದ್ರಿಂದ ಇದೇನಂತಹ ವಿಶೇಷ ವಿದ್ಯೆ ಅಲ್ಲದಿದ್ರು ಗೊತ್ತಿಲ್ಲದೆ ಇರೋರಿಗೆ ತುಂಬಾ ಉಪಯೋಗ ಆಗ್ಲಿ ಅನ್ನೋ ಭಾವನೆಯಿಂದ ಈ ವಿಡಿಯೋ ಮಾಡಲಾಗ್ತಾ ಇದೆ. ಸೂರ್ಯನ ಮುದ್ರೆ ಕಲಿಯೋದಕ್ಕೆ ಉಂಗುರಗಳನ್ನ ಧರಿಸಬಾರ್ದು ಕೈಯಲ್ಲಿ, ಖಾಲಿ ಕೈ ಇಟ್ಕೊಳ್ಳಿ. ಇನ್ವರ್ಟರ್ ಅಂದ್ರೆ ಏನು ಗೊತ್ತಾ, ನಮ್ಮ ಕೈ ಇದೆಯಲ್ಲ, ಇದು ನಮ್ಮ ಕೈ ಕಂಡಕ್ಟರ್ ಅಂತಾರೆ ಇದನ್ನ. ಕೈ ಮತ್ತು ಅಂಗಾಲು ಅಂದ್ರೆ ನಮ್ಮ ದೇಹದ ಕೊನೆಗಳು. ಅದಕ್ಕೆ ಲೈನ್ ಮ್ಯಾನ್ಗಳು ಎಲೆಕ್ಟ್ರಿಸಿಟಿ ಮುಟ್ಟಬೇಕು ಅಂದ್ರೆ ಹಿಂದ್ಗಡೆಯಿಂದ ಮುಟ್ತಾರೆ, ಮುಂದ್ಗಡೆಯಿಂದ ಮುಟ್ಟಲ್ಲಿ ಹಿಡ್ಕೊಂಡ್ಬಿಡುತ್ತೆ ಎಲೆಕ್ಟ್ರಿಸಿಟಿ. ಕಂಡಕ್ಟರ್ ಕಾಪರ್ ತುಂಬಾ ಜಾಸ್ತಿ ಇರುತ್ತೆ, ಮೆಟಲ್ಸ್ ತುಂಬಾ ಇರುತ್ತೆ ನಮ್ಮ ಈ ಪೋರ್ಷನ್ ಅಲ್ಲಿ. ಇಲ್ಲಿ ಮಿಕ್ಕಿರೆಲ್ಲ ಇನ್ಸುಲೇಟೆಡ್ ಪೋರ್ಷನ್ ಆಗಿರುತ್ತೆ, ಆದಷ್ಟು ಇಲ್ಲಿ ಜಾಸ್ತಿ ಕಂಡಕ್ಟ್ ಆಗುತ್ತೆ. ಇಲ್ಲಿ
ದೇಹದ ಎಲ್ಲ ಶಕ್ತಿ ಸಂಚಾರ ಆಗುವ ಕೊನೆಯ ಭಾಗ ಇದು. ಈ ಪೋರ್ಷನಲ್ಲಿ ಎಲೆಕ್ಟ್ರಿಸಿಟಿ ಸಂಚಾರ ಆದಾಗ ನಮಗೆ ಬದುಕಲಿಕ್ಕೆ ಆಗುವಂತಹ ಡೈಲಿ ಡ್ರೈನ್ ಆಗ್ತಾ ಇದೆ. ಜೋಗ್ ಫಾಲ್ಸ್ ಹೇಗೆ ಡ್ರೈನ್ ಆಗ್ತಿತ್ತು, ವಿಶ್ವೇಶ್ವರಯ್ಯನವರು ನೋಡಿ ಎಷ್ಟು ಎನರ್ಜಿ ವೇಸ್ಟ್ ಆಗ್ತಿದೆ ಅಂತ ಅಲ್ಲಿ ಒಂದು ಜನರೇಟಿಂಗ್ ಸ್ಟೇಷನ್ ಶುರು ಮಾಡ್ತಾರಲ್ಲ ನಮಗೆಲ್ಲ ಕರ್ನಾಟಕಕ್ಕೆಲ್ಲ ಬೆಳಕು ಬರೋಂಗೆ, ಆ ರೀತಿ ನಮ್ಮ ದೇಹದಲ್ಲೂ ಜೋಗ್ ಫಾಲ್ಸ್ ಥರ ಎನರ್ಜಿಸ್ ಎಲ್ಲ ವೇಸ್ಟ್ ಆಗ್ತದೆ. ಚಪ್ಪಾಳೆ ಹೊಡೆದಾಗ ಎನರ್ಜಿ ಆಗುತ್ತೆ, ನಮಸ್ಕಾರ ಮಾಡಿದಾಗ ಎನರ್ಜಿ ಆಗುತ್ತೆ, ಶೇಕ್ ಹ್ಯಾಂಡ್ ಮಾಡಿದಾಗ ಎನರ್ಜಿ ಹೋಗುತ್ತೆ. ಇದನ್ನು ಇನ್ವರ್ಟ್ ಮಾಡಿ ಬೇಕಾದಾಗ ಬಳಸೋದು ಮುದ್ರೆ. ಜ್ಞಾನ ಮುದ್ರಾಯ ಕೃಷ್ಣಾಯ ಗೀತಾಮೃತ ಗುಹೇನ್ ನಮಃ. ಕೃಷ್ಣ 5,000 ವರ್ಷದ ಹಿಂದೆ ಮುದ್ರೆಗಳನ್ನು ಬಳಸಿದ್ದು, ಬುದ್ಧ 2,500 ವರ್ಷದ ಹಿಂದೆ ಮುದ್ರೆಗಳನ್ನು ಬಳಸಿದ್ದು, ಅದೇ ಸಮಯದಲ್ಲಿ ಮಹಾವೀರ ಬಳಸಿದ್ದು, ಶಿವನ ಸಮಯದಲ್ಲಿ ಆದಿನಾಥ ಬಳಸಿದ್ದು, ಶಿವ ಆಗಿ ಸುಮಾರು 8 ಲಕ್ಷ ವರ್ಷಗಳಾಗಿದೆ ಜೈನ ಇತಿಹಾಸ. ಪ್ರತಿಯೊಂದು ಧರ್ಮದಲ್ಲೂ ಮುದ್ರೆಗಳಿದೆ, ನಮಾಜಲ್ಲಿ ಮುದ್ರೆ ಇದೆ, ಅವರು ಮುದ್ರೆಗಳನ್ನು ಮಾಡ್ತಾರೆ. ನೋಡಿ, ಜೀಸಸ್ ಕ್ರೈಸ್ತನ ಪೂಜೆ ಮಾಡೋರು ಮುದ್ರೆ ಮಾಡ್ತಾರೆ. ಮುದ್ರೆ ಇಲ್ಲದ ಶಾಸ್ತ್ರನೇ ಇಲ್ಲ. ಆದರೆ ಅತ್ಯಂತ ಹೆಚ್ಚು ಮುದ್ರೆಗಳು ಭರತನಾಟ್ಯ, ಕಥಕ್ ಯೋಗ ಇವುಗಳಲ್ಲಿ ಮುದ್ರಾ ವಿಜ್ಞಾನನೇ ಒಂದಿದೆ. ಆದರೆ ಇವತ್ತು ನಾವು ಈ ವಿದ್ಯೆಯನ್ನು ಕಲಿಯೋಣ. ನೋಡಿ, ಇದರಲ್ಲಿ ನಮ್ಮ ಈ ಮಧ್ಯ ಬೆರಳು ಮತ್ತು ಉಂಗುರ ಬೆರಳು, ಈ ಎರಡೂ ಬೆರಳುಗಳನ್ನು ಹೀಗೆ ಮಡಚಿ, ಮಧ್ಯ ಬೆರಳು ಉಂಗುರ ಬೆರಳು ನೋಡಿ, ಇದು ಭೂಮಿ ನೀರು ಅಲ್ವಾ, ಆಕಾಶ, ಆಕಾಶ ಮತ್ತು ಭೂಮಿ ಎರಡನ್ನು ಮಡಚಿ ಅಪೋಸಿಟ್ ಡೈರೆಕ್ಷನಲ್ಲಿ ಇದನ್ನು ಹೀಗೆ ಲಾಕ್ ಮಾಡಿ, ಹೀಗೆ ಕರೆಕ್ಟಾಗಿ ನೋಡ್ಕೊಳ್ಳಿ, ಹೀಗೆ ಲಾಕ್ ಮಾಡಿ ನೋಡಿ, ಹೀಗೆ ಲಾಕ್ ಮಾಡಿ, ಹೀಗೆ ಲಾಕ್ ಮಾಡಿ. ಇವಾಗ ಆ ಎರಡೂ ಬೆರಳುಗಳನ್ನು ಸರಾಗವಾಗಿ ಬಿಟ್ಟು ಈ ಹೆಬ್ಬೆರಳಿಂದ ಈ ಬೆರಳನ್ನು, ಈ ಹೆಬ್ಬೆರಳಿಂದ ಈ ಎರಡು ಬೆರಳನ್ನು ಲಾಕ್ ಮಾಡಿ ಇಟ್ಕೊಂಡ್ರೆ ಸೂರ್ಯ ಮುದ್ರೆ ಆಗುತ್ತೆ. ನೋಡಿ, ಎಷ್ಟು ಸುಂದರವಾಗಿ ರಂಗೋಲಿ ಬಿಡಿಸ್ದಂಗಿದೆ ಸೂರ್ಯ ಮುದ್ರೆ. ಇದು ಈ ಕಡೆಯಿಂದ ನೋಡಿದ್ರು ಸೇಮ್ ಕಾಣುತ್ತೆ, ನೋಡಿ ನೋಡಿ, ಸೇಮ್ ಕಾಣುತ್ತೆ. ಎರಡು ಕಡೆಯಿಂದ ಸಮಾನಾಂತರವಾಗಿರುತ್ತೆ ಈ ಮುದ್ರೆ. ಇದನ್ನ ಸೂರ್ಯ ಮುದ್ರೆ ಅಂತಾರೆ. ಈ ರೀತಿ ಸೂರ್ಯನನ್ನು ನೋಡುವಂತಹ ಮುದ್ರೆ ಇದು. ಇದನ್ನ ಕಲ್ತ್ಕೊಳ್ಳಿ ಇನ್ನೊಂದ್ಸಲ ನೋಡಿ, ಹೀಗೆ ನೋಡಿ, ಹೀಗೆ ಈ ಎರಡೂ ಬೆರಳುಗಳನ್ನು ಬೆಂಡ್ ಮಾಡಿ ಅಪೋಸಿಟ್ ಡೈರೆಕ್ಷನಲ್ಲಿ ಲಾಕ್ ಮಾಡಿ, ಈ ಎರಡು ಬೆರಳುಗಳನ್ನು ಇಲ್ಲಿ, ಈ ಎರಡು ಬೆರಳುಗಳನ್ನು ಇಲ್ಲಿ, ಇನ್ನೊಂದ್ಸಲ ಈ ಎರಡೂ ಬೆರಳುಗಳನ್ನು ಲಾಕ್ ಮಾಡಿ ನೋಡಿ, ಎರಡೂ ಬೆರಳುಗಳನ್ನು ಲಾಕ್ ಮಾಡಿ, ಹೀಗೆ ಲಾಕ್ ಮಾಡಿ, ಮತ್ತು ಈ ಎರಡು ಬೆರಳುಗಳನ್ನು ಈ ಹೆಬ್ಬೆರಳಿಂದ, ಈ ಎರಡು ಬೆರಳುಗಳನ್ನು ಈ ಹೆಬ್ಬೆರಳುಗಳಿಂದ ಲಾಕ್ ಮಾಡಿ ಹಿಡಿದ್ರೆ, ಮತ್ತು ಈ ಕಿರುಬೆರಳು ಮತ್ತು ಹೆಬ್ಬೆರಳು ಟಚ್ ಮಾಡಿ, ಈ ಕಿರುಬೆರಳು ಹೆಬ್ಬೆರಳು ಟಚ್ ಮಾಡಿ ನೋಡಿ, ಎಷ್ಟು ಚೆನ್ನಾಗಿದೆ ಮುದ್ರೆ ನೋಡಿ. ಇದು ಮುದ್ರಾ ವಿಜ್ಞಾನ. ತುಂಬ ಧನ್ಯವಾದಗಳಿರೆ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್.